ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಇಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಅದನ್ನು ತಿಳಿಸ್ಕೊಡ್ತೀವಿ, ಕ್ಲಾರಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದಿದ್ರೆ ಏನು ಮಾಡೋದಂತ ವಿದ್ಯಾರ್ಥಿಗಳು ಮೇಜರ್ ಆಗಿ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ನ ಮಾಡ್ಬೋದು ಆಟೋಮೆಟಿಕ್ ಆಗಿ. ಇಲ್ಲಿ ಇನ್ನೊಂದು ಏನಂದರೆ, ಇನ್ ಕೇಸ್ ನೀವು ಸೀಟ್ನ ಹೋಲ್ಡ್ ಮಾಡಿದರೆ, ಇನ್ ಕೇಸ್ ನೀವು ಈ ಹಿಂದೆ ಫಸ್ಟ್ ರೌಂಡಲ್ಲಿ ಸೀಟ್ನ ಹೋಲ್ಡ್ ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗಿರ್ತೀರಾ, ನಿಮಗೆ ಅಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಇರುತ್ತೆ. ಅಂದರೆ ನಿಮಗೆ ಅಲ್ಲಿ ನೀವು 1-15 ಕಾಲೇಜಸ್ನ ಆ್ಯಡ್ ಮಾಡಿರ್ತೀರಾ ಅಂದ್ಕೊಳ್ಳಿ, ನಿಮಗೆ 14ನೇ ಕಾಲೇಜ್ ಸಿಕ್ಕಿರುತ್ತೆ. 1-13 ಇರೋ ಲಿಸ್ಟ್ಗಳನ್ನ ಹೈಯರ್ ಆರ್ಡರ್ ಆಪ್ಷನ್ ಅಂತ ಕರೀತಾರೆ. ಹೈಯರ್ ಆರ್ಡರ್ ಆಪ್ಷನಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಈ ಹಿಂದೆ ಫಸ್ಟ್ ರೌಂಡಲ್ಲಿ ಯಾವುದು ಹೋಲ್ಡ್ ಮಾಡಿರ್ತೀರಾ ಅದು ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ನಿಮಗೆ ಹೈಯರ್ ಆರ್ಡರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಈ ಹಿಂದೆ ಇರೋ ಸೀಟ್ ಇರುತ್ತೆ, ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ. ಇನ್ ಕೇಸ್ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿಲ್ಲ ನಿಮಗೆ, ನಾವು ಯಾವುದೇ ರೀತಿ ಫಸ್ಟ್ ರೌಂಡಲ್ಲಿ ಹೋಲ್ಡು ಮಾಡಿಲ್ಲ, ನಿಮಗೆ ಅಲಾಟ್ಮೆಂಟ್ ಕೂಡ ಆಗಿಲ್ಲ ಅಂದರೆ ನೀವು ಯೂಶ್ವಲಿ ಥರ್ಡ್ ರೌಂಡಿಗೆ ನೀವು ಅಟೆಂಡ್ ಮಾಡ್ಬೋದು. ಇದು ಗ್ಯಾಪ್ನ ಇರಲಿ. ಇಲ್ಲಿ ಮತ್ತೆ ಸೀಟ್ನ ಹೋಲ್ಡ್ ಮಾಡೋದು ಹೇಗೆ ಸೆಕೆಂಡ್ ರೌಂಡಲ್ಲಿ ಅಂತ ಕೇಳ್ತಾ ಇದ್ದರೆ, ನೀವು ಸೇಮ್ ಪ್ರೊಸೀಜರ್, ನೀವು ಸೇಮ್ ಚಾಯ್ಸ್ ಎಂಟ್ರಿನ ಮಾಡಿ ಚಾಯ್ಸ್ ಟೂನ ಕೊಟ್ಟು ನೀವು ಹೋಲ್ಡ್ ಮಾಡ್ಬೋದು. ಇನ್ ಕೇಸ್ ಅಡ್ಮಿಷನ್ ಆಗ್ತೀನಿ ಅಂದರೆ ಸೇಮ್ ಚಾಯ್ಸನ್ನು ಕೊಟ್ಟು ಅಡ್ಮಿಷನ್ ಆಗ್ಬೋದು, ಅದು ಗ್ಯಾಪ್ನ ಇರಲಿ. ಬಟ್ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಏನಂದರೆ, ಇನ್ ಕೇಸ್ ನೀವು ಸೀಟ್ನ ಹೋಲ್ಡ್ ಮಾಡ್ತಿದ್ದೀರಾ ಅಂದರೆ, ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಕಾಲೇಜ್ ಸೀಟ್ನ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀರಾ ಅಂದರೆ, ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಕೆ ಇ ಫೀಸ್ ಎಷ್ಟಿರುತ್ತೆ ಅದನ್ನು ನೀವು ಪೇಮೆಂಟ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಅಂದ್ಕೊಳ್ಳಿ, ಯಾವುದೋ ಒಂದು ಕಾಲೇಜ್ ಫೀಸು 90,000, 1 ಲಕ್ಷ ಅಂದ್ಕೊಳ್ಳಿ, ಅದನ್ನು ಪೇ ಮಾಡೋಕ್ಕಾಗುತ್ತೆ. ನಂತರ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಬೇರೆ ಯಾವುದೋ ಕಾಲೇಜ್ ಸಿಗುತ್ತೆ. ಈಗ ನೀವು ಕಟ್ಟಿರೋ ಫೀಸ್ನೇ ಕನ್ಸಿಡರ್ ಮಾಡ್ತಾರೆ, ನೋ ವರಿ. ಇನ್ ಕೇಸ್ ಫೀಸ್ ಎಕ್ಸೆಸ್ ಆದರೆ, ನೀವು ಫೀಸ್ ಜಾಸ್ತಿ ಕಟ್ಟಿದರೆ ಅದು ಕೂಡ ರೀಫಂಡ್ ಮಾಡ್ತಾರೆ. ನೀವು ಫೀಸ್ ಕಡಿಮೆ ಕಟ್ಟಿದರೆ ಅದು ಕೂಡ ನೀವು ಜಾಸ್ತಿ ಏನೇ ಕಡಿಮೆ ಆಗುತ್ತೆ. ಇದು ಸಿಂಪಲ್ ಇದೆ, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಇಲ್ಲ. ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ಥರ್ಡ್ ರೌಂಡ್ಗೆ ಅಟೆಂಡ್ ಮಾಡೋದು ಬೇಡವಾ ಅಂತೇಳಿ ಒಂದು ಡಿಸಿಷನ್ ತೊಗೊಳ್ಳಿ. ಪೇರೆಂಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡಿಸಿಷನ್ ತೊಗೊಳ್ಳಿ. ಇನ್ ಕೇಸ್ ಹೋಲ್ಡ್ ಮಾಡಿ ಅಟೆಂಡ್ ಮಾಡಿದ್ರೆ ಥರ್ಡ್ ರೌಂಡ್ ಓಕೆ ಮಾಡ್ಬೋದು. ಥರ್ಡ್ ರೌಂಡಲ್ಲಿ ನೀವು ಬೇರೆ ಆಪ್ಷನ್ ಇರೋದಿಲ್ಲ, ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನೀವು ಸಿಕ್ಕಿದ್ರೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗಲೇಬೇಕಾಗುತ್ತೆ ಥರ್ಡ್ ರೌಂಡಲ್ಲಿ. ಇದು ಗ್ಯಾಪ್ನ ಇರಲಿ, ಇಲ್ಲಾಂದರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೀಟ್ಗಳು ಸುಮ್ಮನೆ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಥರ್ಡ್ ರೌಂಡ್ ಫೈನಲ್ ರೌಂಡ್ ಆಗಿರೋ ಕಾರಣ ನೀವು ಆಗಲೇಬೇಕಾಗುತ್ತೆ. ಇನ್ ಕೇಸ್ ಆಮೇಲೆ ನಿಮಗೆ ಏನಾದರೂ ಸೀಟ್ ಅಪ್ಪಿ ತಪ್ಪಿ ಮಿಕ್ಕಿದ್ರೆ ನಿಮಗೆ ನೆಕ್ಸ್ಟ್ ಬೇಕಾದರೆ ಮಾಪ್ ಅಪ್ ರೌಂಡ್ ಅಥವಾ ಫೋರ್ತ್ ರೌಂಡ್ ಏನೋ ಮಾಡ್ಬೋದು. ಬಟ್ ಥರ್ಡ್ ರೌಂಡಲ್ಲಿ ನಿಮಗೆ ಯೂಶ್ವಲಿ ಏನಂದರೆ ನಿಮಗೆ ಪ್ರೊವಿಷನ್ ಇರುತ್ತೆ, ಅಂದರೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ ಪ್ರೊವಿಷನ್ ಇರುತ್ತೆ. ಕಟ್ ಆಫ್ ಇನ್ನೂ ಕೂಡ ಡೌನ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಕೆಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಬೋದು ಥರ್ಡ್ ರೌಂಡು. ನಾನು ಕೂಡ ಥರ್ಡ್ ರೌಂಡಲ್ಲೇ 4-5 ವರ್ಷದಿಂದ ಇಂಜಿನಿಯರಿಂಗ್ ಚೆನ್ನಾಗಿದ್ದಾರೆ. ಥರ್ಡ್ ರೌಂಡಲ್ಲೇ ನಾನು ಕೂಡ ಹೋಗಿ ಒಳ್ಳೆ ಕಾಲೇಜ್, ಒಳ್ಳೆ ಬ್ರಾಂಚ್ ಅಂದ್ಕೊಟ್ಟಿದ್ದ ಬ್ರಾಂಚ್ನ ಪಡೆದುಕೊಂಡೆ. ಆ ರೀತಿ ಆಗ್ಬೋದು. ಒಟ್ಟಾರೆ ನೀವು ಡಿಸಿಷನ್ ನೀಟಾಗಿ ನೋಡಿಕೊಂಡು ನೀವು ಡಿಸಿಷನ್ನ ತೊಗೊಳ್ಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಈಗ ಗೊತ್ತಾಗಿದ್ದು, ಥರ್ಡ್ ರೌಂಡ್ ಹೋಗೋದಾದ್ರೆ ನೀವು 10ಗೆ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಸೀಟ್ನ ಹೋಲ್ಡ್ ಮಾಡಿದ್ರೆ ಫೀಸ್ನ ಕೂಡ ಮಾಡಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ವೆಯ್ಟ್ ಮಾಡಿ, ಇನ್ನೂ ಟೈಮ್ ಇದೆ, ರಿಸಲ್ಟ್ ಬರುತ್ತೆ, ನೋಡಿ ಡಿಸೈಡ್ ಮಾಡಿ, ಯೋಚನೆ ಮಾಡಿ, ಪೇರೆಂಟ್ಸ್ ಅವ್ರ ಜೊತೆ, ರಿಲೇಟಿವ್ಸ್ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ, ಕಾಲೇಜಸ್ ಹೇಗಿದೆ ಅಂತ ನೋಡಿ ಡಿಸಿಷನ್ ನೀಟಾಗಿ ತಗೊಳ್ಳಿ. ಏಕೈಕಿ ಆ ತಗೊಳ್ಬೇಡಿ, ಏಕೈಕಿ ನಿಮ್ಮ ಡಿಸಿಷನ್ ತಗೊಳ್ಬೇಡಿ. ಥರ್ಡ್ ರೌಂಡ್ ಕೂಡ ಒಳ್ಳೆ ಹೋಗ್ಬೋದು. ಇನ್ ಕೇಸ್ ನೀವು ಅಂದುಕೊಂಡಿದ್ದ ಕಾಲೇಜಸ್, ಅಂದುಕೊಂಡಿದ್ದ ಬ್ಯಾಚಸ್ ಸಿಕ್ಕಿದ್ರೆ ಆರಾಮಾಗಿ ನೀವು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ಬೋದು. ಇಲ್ಲಿ ಏನು ಯಾವುದೇ ರೀತಿ ಗ್ಯಾಪ್ ಆಗೋದಿಲ್ಲ, ಅಂದರೆ ನಿಮಗೆ ಕ್ಲಾಸಸ್ ಕೂಡ ಬೇಗ ಕಮೆಂಟ್ಸ್ ಆಗ್ತದೆ, ಶುರು ಆಗ್ತದೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಅದು ಕೂಡ ಗ್ಯಾಪ್ನ ಇರಲಿ. ಇನ್ ಕೇಸ್ ಹೋಲ್ಡ್ ಮಾಡೋ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಬೇಕಾದ್ರೆ ನೀವು ಥರ್ಡ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಬಟ್ ಇಲ್ಲಿ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ ಕೇಸ್ ನೀವು ಹೋಲ್ಡು ಮಾಡ್ತೀರಾ, ಥರ್ಡ್ ರೌಂಡ್ಗೆ ಹೋಗ್ತೀರಾ, ಫೀಸ್ ಪೇಮೆಂಟ್ ಮಾಡ್ದಲ್ಲ ಹೋದರೆ ಕೆ ಇವಾಗ ಲಾಸ್ ಆಗುತ್ತೆ ಇನ್ ಕೇಸ್ ಇದಾದರೆ. ಮತ್ತು ಇಲ್ಲಿ ಯಾವ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇಲ್ಲ ಆದರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಅಥವಾ ಅವರು ಗ್ಯಾಪ್ ನಡ್ಕೊಳ್ಳಿ, ಥರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಫೈನ್ ಬೀಳುತ್ತೆ. ನೆಕ್ಸ್ಟ್ ನೀವು ಮತ್ತೆ ಸಿ ಇ ಟಿ ಬರೆದು ಒಕ್ಕಾಗೋದಿಲ್ಲ, ಈ ರೀತಿ ಸಮಸ್ಯೆ ಎದುರಾಗುತ್ತೆ, ಅದು ಕೂಡ ಗ್ಯಾಪ್ನಲ್ಲಿ. ನಂತರ ನೀಟ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಶೆಡ್ಯೂಲ್ನ ಬಿಟ್ಟಿದ್ದಾರೆ, ನಿಮಗೆ ಒಂದೇ ಒಂದು ಆಪ್ಷನ್ ತಗೋಬೋದು, ನೀಟ್ ಚೂಸ್ ಮಾಡಿ ನೀಟ್ ಅಥವಾ ಸಿ ಇ ಟಿ ಚೂಸ್ ಮಾಡಿ, ಸಿ ಇ ಟಿ ಅಥವಾ ಡೆಂಟಲ್ ಚೂಸ್ ಮಾಡಿದ್ರೆ ಡೆಂಟಲ್ಲು. ನೀವು ಡೆಂಟಲ್ ಚೂಸ್ ಮಾಡಿದ್ರೆ ಸಿ ಇ ಟಿದು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ. ನೀವು ನೀಟ್ ಚೂಸ್ ಮಾಡಿದ್ರೆ ಸಿ ಇ ಟಿದು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ, ಇಲ್ಲ ಸಿ ಇ ಟಿ ಚೂಸ್ ಮಾಡಿದ್ರೆ ನೀವು ನೀಟ್ದು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ. ಈ ರೀತಿ ಆರ್ಡರ್ ಬಂದಿದೆ, ಅದನ್ನು ಕೂಡ ನೀಟಾಗಿ ನೋಡಿಕೊಂಡು ನೀವು ಡಿಸಿಷನ್ನ ತೊಗೊಳ್ಳಿ. ಥರ್ಡ್ ರೌಂಡಿಗೆ ಹೋಗೋದ ಬೇಡವಾ, ಹೋಲ್ಡ್ ಮಾಡೋದ ಬೇಡವಾ, ಅಡ್ಮಿಷನ್ ಆಗೋದ ಅಥವಾ ಎಕ್ಸಿಟ್ ಆಗೋದ ಅಂತ ಹೇಳಿ ನನ್ನ ಸಜೆಷನ್ ಬಂದ್ಬಿಟ್ಟು ನಿಮಗೆ ಹೇಳೋದಾದರೆ, ಥರ್ಡ್ ರೌಂಡಿಗೆ ಹೋಗೋದಾದರೆ ಹೋಗಿ, ಒಂದೊಳ್ಳೆ ಆಪ್ಷನ್ ಇದೆ. ಬಟ್ ನಿಮಗೆ ಭಯ ಇದ್ದರೆ, ನಿಮಗೆ ಭಯ ಇದ್ದರೆ ನನಗೆ ಯಾವುದು ಕಾಲೇಜ್ ಸಿಗ್ದಿದ್ರೆ ಏನು ಕತೆಯಪ್ಪ, ಭಯ ಇದ್ದರೆ
ಓಲ್ಡ್ ಕೂಡ ಮಾಡ್ಬೋದು, ಬಟ್ ಓಲ್ಡ್ ಮಾಡಿದ್ರೆ ನೀವು ಫೀಸ್ ಪೇಮೆಂಟ್ ಈಗಲೇ ಮಾಡಬೇಕಾಗುತ್ತೆ. ಅದು ನಿಮಗೆ ಗ್ಯಾಪ್ನ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.